ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನನ್ನ ಚಾರ್ಜರ್ ನೋಡಿದ್ಯಾ? ಹಾ ಅಕ್ಕ, ಅಕ್ಕ, ಅಕ್ಕ ಏನು ಯೋಚನೆ ಮಾಡ್ತಿದ್ಯಾ? ರಾಧಾ ಬಗ್ಗೆ ನಾನು ಅಷ್ಟೆಲ್ಲ ಹೇಳಿದ್ರು, ಅವಳು ಫೋಟೋ ಹಿಡ್ಕೊಂಡಿದ್ಯಲ್ಲ ಅಕ್ಕ, ಅದು ಅಕ್ಕ, ಅವಳ ಫೋಟೋ ನೋಡಿದ್ರೆ ನಾನು ತುಂಬ ಡಿಸ್ಟರ್ಬ್ ಆಗ್ತೇನೆ ಅಕ್ಕ. ಬೆಳಿಗ್ಗೆನೂ ಅಷ್ಟೇ, ಅವಳ ಫೋಟೋ ನನ್ನ ಕೈಗೆ ಆಕಸ್ಮಿಕವಾಗಿ ಸಿಕ್ತು ಅಷ್ಟೇ. ಆದರೆ ಅದನ್ನು ಎಷ್ಟು ಬಿಡೋಣ, ಕಿತ್ತಾಕ್ಬಿಡೋಣ ಅಂತ ತುಂಬ ಅನಿಸ್ತು. ಬಟ್ ಒಂದು ಕಾಲದಲ್ಲಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ಲು ಅನ್ನೋ ಸತ್ಯನ ನಾನು ಮರೆಯೋಕ್ಕಾಗಲ್ಲ ಅಕ್ಕ. ಅದಕ್ಕೆ ಆ ಫೋಟೋನ ನನ್ನ ಜೊತೆಲೇ ಇಟ್ಕೊಂಡಿದ್ದೀನಿ. ರಾಧಾ ಈಗ ನನ್ನ ಜೀವನದಲ್ಲಿ ಇಲ್ಲದೆ ಹೋದ್ರೂ ಒಂದು ಕಾಲದಲ್ಲಿ ನನ್ನ ಜೀವನ ಕಾಪಾಡಿದ್ದಾಳೆ, ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ದೀನಿ. ಆ ಒಂದ್ ಕಾಲದ ಸತ್ಯನೇ ಇವತ್ತಿಗೂ ಯಾಕೆ ಆಗಿರಬಾರ್ದು? ಅಂದ್ರೆ ಯಾವುದೇ ಒಂದು ಹೆಣ್ಣು ಮನ್ಸಾರೆ ಒಬ್ಬನ್ಗೆ ತನ್ನ ಅರ್ಪಿಸ್ಕೊಂಡ್ಮೇಲೆ ತನ್ನ ಪ್ರಾಣ ಹೋಗೋ ಸಂದರ್ಭ ಬಂದ್ರೂ ಇನ್ನೊಬ್ಬನ ಜೊತೆ ಹೋಗಲ್ಲ. ಪ್ರೀತು, ರಾಧಂಗು ಮಾಧವಂಗು ಸಂಬಂಧ ಇದೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು, ಕಟ್ಟುಕತೆ ಇರ್ಬೋದೇನೋ ಅಂತ ನಂಗೆ ಅನ್ನಿಸ್ತಾ ಇದೆ. ಅಕ್ಕ, ನಾನು ಮೊದಲು ಹೀಗೆ ಅನ್ಕೊಂಡಿದ್ದೆ, ಅವ್ರ ಮಾತು ನಾನು ನಂಬ್ತಿರ್ಲಿಲ್ಲ. ಆದ್ರೆ ಸಾಕ್ಷಿ ತೋರಿಸಿದಾರಲ್ಲ, ಇನ್ನೇನ್ ಬೇಕು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಹೇಳಿದ್ದಾರೆ. ನೀನ್ ಅದನ್ನ ಎಷ್ಟು ಮಟ್ಟಕ್ಕೆ ಪ್ರಮಾಣಿಸ್ ನೋಡಿದೆ ಅಕ್ಕ? ಅದು ಅಲ್ಲ ಪ್ರೀತು, ರಾಧಾ ಬಾಡಿಗೆ ತಾಯಿಯಾಗಿ ಮಾಧವಂಗ್ ಮಗುನ್ ಹೆತ್ಕೊಟ್ಮೇಲೆ ಡಿ ಎನ್ ಎ ಮಾಧವಂದೇ ಆಗಿರತ್ತಲ್ವಾ? ರಿಪೋರ್ಟ್ ಅಲ್ಲಿ ಬೇರೆ ಏನೇನಿರಕ್ ಸಾಧ್ಯ? ಅದು ಅನೈತಿಕ ಸಂಬಂಧಕ್ಕೆ ಸಾಕ್ಷಿ ಹೇಗಾಗತ್ತೆ? ನನಗನ್ಸತ್ತೆ ಆ ಮಹೇಶ್ವರಿ ಏನೋ ಸಂಚ್ ಮಾಡಿ ನಿನ್ ತಲೆ ಕೆಡ್ಸಿ ಕಿವಿ ಹುಳಿ ಹಿಂಡಿದಾಳೆ. ಅದನ್ನ ನೀ ನಂಬಿ ಬಲಿಪಶು ಆಗಿದ್ಯಾ ಅಷ್ಟೇ. ಹಿಂದೂ ಮುಂದು ಯೋಚನೆ ಮಾಡ್ದೆ ರಾಧನ್ ಮೇಲೆ ಎಷ್ಟು ದೊಡ್ಡ ಅಪವಾದ ಹೊರಿಸ್ಬಿಟ್ಟೆ ನೀನು. ನೀನೇ ಹೇಳ್ತಾ ಇದ್ದೆ ಅವಳು ನಿನ್ ಎಲ್ಲಾ ಕಷ್ಟದಲ್ಲೂ ನೆರಳಾಗಿ ನಿಂತ್ಲು ಅಂತ. ಆದ್ರೆ ನೀನು ಅವಳ ಕ್ಯಾರೆಕ್ಟರ್ ಅಲ್ಲಿ ಸಂಶಯ ಪಟ್ಬಿಟ್ಟಿಯಲ್ಲ ಪ್ರೀತು. ಅವತ್ತು ನೀನ್ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಿನ್ನ ಮತ್ತೆ ಅವಳ ತಾಯಿನ ಉಳಿಸ್ಕೊಳ್ಳೋದಿಕ್ಕೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನನಗ್ ಗೊತ್ತು. ಆ ಕಷ್ಟ ಯಾವ ಶತ್ರುಗೂ ಬೇಡ. ನಿಜ, ನಂಗವಳ ಮೇಲೆ ತುಂಬಾ ಸಿಟ್ಟಿತ್ತು. ನೀನವಳನ್ನ ಪ್ರೀತಿ ಮಾಡಿದ್ದಕ್ಕೇನೆ ಅವಳ ಅಣ್ಣ ಬಂದ್ ನಿನ್ ತಲೆಗೆ ಹೊಡೆದ, ನೀನು ಆಸ್ಪತ್ರೆ ಸೇರೋ ತರ ಆಯ್ತು, ನೀನೆಲ್ಲಾ ಕಷ್ಟಗಳನ್ನೂ ಅನುಭವಿಸೋ ತರ ಆಯ್ತು. ಅದಕ್ಕೆ ನಾನು ಅವಳ ಮೇಲೆ ತುಂಬಾ ಕಿರ್ಚಾಡ್ತಿದ್ದೆ, ನನ್ನ ತಮ್ಮನ್ ಹೇಗಾದ್ರೂ ಉಳಿಸ್ಕೊಡು ಅಂತ ಕೂಗಾಡ್ತಿದ್ದೆ. ಆದ್ರೆ ನಾನವಳಗ್ ಅಷ್ಟು ಹಿಂಸೆ ಕೊಟ್ರು ತಿರುಗ್ ಒಂದ್ ಮಾತು ಆಡದೆ ನಿನ್ ಜೀವ ಉಳಿಸ್ಕೊಳ್ಳೋದ್ರ ಕಡೆಗೆ ಗಮನ ಕೊಟ್ಲು. ಯೋಚಿಸು ಪ್ರೀತು, ಮುಂದೆ ನಿನ್ ಜೊತೆಗೆ ಅವಳ ಜೀವನನ ಕಳಿಯೋ ಕನ್ಸು ಕಟ್ಕೊಂಡಿದ್ದ ಹುಡುಗಿ ಜೀವನದಲ್ಲಿ ತುಂಬಾ ಸವಾಲ್ಗಳನ್ನ ಎದುರಿಸ್ತಾ ಬಂದ್ಲು. ಅವಳಿಗೆ ಮಾಧವನ್ ಜೊತೆ ಅನೈತಿಕ ಸಂಬಂಧ ಇದ್ದಿದ್ರೆ ದುಡ್ಡು ಹೊಂದ್ಸೋದಿಕ್ಕೆ ಅಷ್ಟು ಕಷ್ಟ ಆಗ್ತಿತ್ತ? ನೀನ ಹೇಳು. ಅವಳು ದುಡ್ಡುಗೋಸ್ಕರ ಆ ಮಟ್ಟಕ್ಕೆ ಇಳಿಯುವಂತ ಹೆಣ್ಣಾಗಿದ್ದಿದ್ರೆ ಆಪರೇಷನ್ಗೆ ಹಣ ಹೊಂದ್ಸೋದಿಕ್ಕೆ ತನ್ನ ಜೀವನಾನೇ ಒತ್ತೆ ಇಟ್ಟು ಗರ್ಭಿಣಿ ಆಗ್ಬೇಕಿತ್ತ? ಇಷ್ಟಕ್ಕೂ ಅವಳು ಮಾಧವನ್ ಜೊತೆ ಸಂಬಂಧ ಇಟ್ಕೊಂಡಿದ್ದಿದ್ರೆ ಅವಳು ನಿನ್ನ ಉಳಿಸ್ಕೊಳ್ಳೋದಕ್ಕೆ ಯಾತಕ್ಕೆ ಅಷ್ಟೊಂದು ಪ್ರಯತ್ನ ಪಡಬೇಕಿತ್ತು? ಸತ್ರೆ ಸಾಯ್ಲಿ ಅಂತ ಬಿಟ್ಟು ಹೋಗ್ಬೋದಿತ್ತಲ್ವಾ? ಸತ್ಯ ಬೇರೆ ಏನೋ ಇದೆ ಪ್ರೀತು, ಅದೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡು. ಒಂದು ಸಣ್ಣ ಕಿಡಿ ಇಡೀ ಮನೇನೆ ಸುಟ್ಟಾಕ್ಬಿಡತ್ತೆ, ಹಾಗೇನೆ ಒಂದು ಸಣ್ಣ ಅನುಮಾನ
ನಮ್ ಇಡೀ ಜೀವನನೇ ಬಲಿ ತಗೊಂಡ್ಬಿಡುತ್ತೆ. ಯೋಚನೆ ಮಾಡು ಪ್ರೀತು, ನನಗೇನೋ ನೀನ್ ರಾಧನ್ ದೂರ ಮಾಡಿದ್ರು ಅವಳಿನ್ನೂ ನಿನ್ನೆನ್ಪಲ್ಲೇ ಇದ್ದಾಳೆ ಅಂತ ಅನ್ಸುತ್ತೆ. ಸರ್, ರಾಧಾ, ರಾಧಾ ಎಲ್ಲಿದ್ದಾರೆ? ಅಮ್ಮ, ಮಾಧವ್, ರಾಧಾ. ಅಮ್ಮ, ರಾಧನ್ಗೆ ಏನೂ ಆಗಿಲ್ಲ, ಬನ್ನಿ ನನ್ನ ಜೊತೆ ಬನ್ನಿ ಬನ್ನಿ. ಅಮ್ಮ, ಸರ್, ಯಾರಿವರು? ಒಳಗಡೆ ಅಡ್ಮಿಟ್ ಆಗಿದಾರ ರಾಧಾ, ಅವ್ರ ತಾಯಿಯವರು. ಸರಿ, ಹೋಗಿ ಬನ್ನಿ. ಅಮ್ಮ, ರಾಧಾ, 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 ಏನಾಯ್ತು ಮಗಳೇ, ಏನ್ ಮಾಡ್ಕೊಂಡ್ಬಿಟ್ಟೆ ಇದೆಲ್ಲ? ಅಮ್ಮ, ನಂಗೇನು ಆಗಿಲ್ಲ, ನೀ ಅಳ್ಬೇಡ. ನಾನು ಹುಷಾರಾಗಿದ್ದೀನಲ್ಲ. ಏನು ಹುಷಾರು, ಸಾವಿನ ದವಡೆಯಿಂದ ಈಗಷ್ಟೇ ಈಚೆ ಬಂದಿದೀಯ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಏನ್ ಮಾಡ್ಬೇಕಿತ್ತು ಹೇಳು. ಅಮ್ಮ, ಇವರೆಲ್ಲರೂ ನನ್ಗೇನಾದ್ರೂ ಆಗೋದಕ್ಕೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಇವ್ರ ಪ್ರೀತಿನೇ ಇವತ್ತು ನನ್ನ ಕಾದಿದ್ದು. ನಾನು ಎಲ್ಲ ಅಪವಾದಗಳಿಂದ ದೂರ ಆಗಿದ್ದೀನಿ. ನನಗೀಗ ಮತ್ತೆ ಅಕ್ಕನ ಪ್ರೀತಿ, ಸರ್ ವಿಶ್ವಾಸ ಸಿಕ್ಕಿದೆ. ಇದ್ರ ಬಗ್ಗೆ ನನಗೂ ಖುಷಿ ಇದೆ. ಆದ್ರೆ ನಿನ್ ಜೀವನೇ ಹೋಗೋದ್ರಲ್ಲಿತ್ತಲ್ಲೇ. ಆ ಮಹೇಶ್ವರಿ ನಿನ್ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾಳೆ. ರಾಧಾ, ನನಗ್ ತುಂಬಾ ಭಯ ಆಗ್ತಿದೆ ಕಣೆ. ನಿನ್ ಕೈ ಮುಗಿತೀನಿ, ನಿನ್ ಪಾಡಿಗೆ ನೀನ್ ಇದ್ಬಿಡೆ. ನೀವೇನ್ ಹೆದರ್ಬೇಡಿ, ಆ ಮಹೇಶ್ವರಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ. ರಾಧನ್ಗೆ ಪೊಲೀಸ್ ಪ್ರೊಟೆಕ್ಷನ್ ಇದೆ. ಇಷ್ಟರ ಮೇಲೂ ಆ ರಾಕ್ಷಸಿನ ಇಲ್ಲಿಗೆ ಬಂದ್ರೆ ನಾವುಗಳಿದ್ದೀವಿ, ನಾವುಗಳು ನೋಡ್ಕೊಂತೀವಿ. ಹೌದಮ್ಮ, ನೀವೇನು ಚಿಂತೆ ಮಾಡಬೇಡಿ, ಸಮಾಧಾನವಾಗಿರಿ. ಸಿಸ್ಟರ್, ನನ್ನ ಹೆಂಡತಿ ನೋಡಿದ್ರಾ? ಇಲ್ಲ ಸರ್. ನನ್ನ ಹೆಂಡತಿ ನೋಡಿದ್ರಾ? ಇಲ್ಲ ಸರ್. ಸರ್, ನೀನು ನನ್ನ ಹೆಂಡತಿ ನೋಡಿದ್ರಾ? ನೋಡಿಲ್ಲ. ಮೇಡಮ್, ನನ್ನ ಹೆಂಡತಿ ನೋಡಿದ್ರಾ? ಇಲ್ಲ. ಏ ಪಾತಿಮಾ, ನೀನು ಎಲ್ಲೋ ಬಿಟ್ಟಿದ್ದೀನಿ ನೀನು? ಏ ಪಾತಿಮಾ, ಜಿಲ್ಲಿ ಚಲೋ, ಜಿಲ್ಲಿ ಚಲೋ, ಜಿಲ್ಲಿ ಚಲೋ, ಜಿಲ್ಲಿ ಚಲೋ, ಅಯ್ಯೋ ಚಲೋ ಚಲೋ. ನೋಡು, ನೀನು ಹೆಂಡತಿನಲ್ಲ, ಹೋಗೆ ಆ ಕಡೆ. ಏನ್ ಮೇಡಮ್, ನಿಮ್ಮ ಹಣೆಯಲ್ಲೇ ಬಿಂದಿ ಇದೆ, ಬುರ್ಕಿ ಹಾಕಿದ್ದೀರಾ? ಇವಳವತ್ತು ದಿವ್ಯ ಜ್ಯೋತಿ ಅಂತ ನನ್ನನ್ನು ಯಾಮರ್ಸ್ತವಳಲ್ವಾ, ಈ ವೇಷದಲ್ಲಿ ಯಾಕೆ ಬಂದಿದ್ದಾಳೆ? ಏನು ಮೇಡಮ್ ಇದು? ಯೋ, ಅದೆಲ್ಲ ನಿನಗೆ ಯಾಕಯ್ಯ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ, ಹೋಗು. ನಿನ್ನ ಫಾತಿಮ ನೋಡ್ಕೊ, ಹೋಗು. ಫಾತಿಮಾ, ಫಾತಿಮಾ, ಯಾಕೆ ಈ ನಂಬರಿಂದ ಕಾಲ್ ಬಂತು? ಹ್ಮ್, ಕೇಳೋಣ. ಹಲೋ. ಹಲೋ ಸರ್, ನಮಸ್ತೆ. ನಾನು ಯಾರು ಅಂತ ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಏನು ವಿಷಯ? ಸರ್, ನನ್ನ ಫೋನಿಂದ ಫೋನ್ ಮಾಡಿ ನಿಮ್ಮ ಸುಳ್ಳು ಅಡ್ರೆಸ್ ಹೇಳಿ ಕರೆಸ್ಕೊಂಡಿದ್ಲಲ್ಲ, ಅವಳಿಂದ ಏನಾದರೂ ಮೋಸ ಆಯ್ತಾ ಸರ್? ಬರೀ ಮೋಸನಾ? ನಮ್ಮ ಮನೆಗೆ ನುಗ್ಗಿ ನನ್ನ ಹೆಂಡತಿನ ಹೆದರಿಸಿ ಬೆದರಿಸಿ ಬಂಗಾರ ದುಡ್ಡು ಎಲ್ಲ ದೋಚ್ಕೊಂಡು ಹೋಗಿದ್ದಾಳೆ. ಓ, ಹೌದಾ? ಅಂತ ಫ್ರಾಡಾ ಸರ್ ಅವಳು? ಹೌದು. ಇದನ್ನೆಲ್ಲ ಯಾಕೆ ಈಗ ವಿಚಾರಿಸ್ತಾ ಇದ್ದೀರಾ? ಮತ್ತೇನಾದ್ರು ಅವಳು ಕಣ್ಲಾ? ಹೌದು ಸರ್, ಇಲ್ಲೇ ನನ್ನ ಕಣ್ ಮುಂದೇನೆ ಇದ್ದಾಳೆ. ಹೌದಾ? ಎಲ್ಲಿ ಸರ್? ಸರ್, ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೆ, ಅವಳು ಕೂಡ ಹಾಸ್ಪಿಟ್ಲಿಗೆ ಬಂದಿದ್ದಾಳೆ. ಯಾರಿಗೂ ಗೊತ್ತಾಗ್ಬಾರ್ದಂತ ಬುರ್ಕಾಕೊಂಡು ಬಂದಿದ್ದಾಳೆ. ಓ ಹೋ ಹೋ, ಈಗ ಮತ್ತಾರು ಹಣ ಹೊಡಿಬೇಕು, ಅದ್ಯಾಕೆ ಬಂದಿದ್ದಾಳೆ ಏನೋ, ಮುಖ ಮುಚ್ಕೊಂಡು ಹೊಂಚಾಗ್ತಿದ್ದಾಳೆ ಸರ್. ಹೌದಾ?
ಗಾಯತ್ರಿ ಹಾಸ್ಪಿಟಲ್ ತಾನೇ? ಹೌದು ಸರ್, ನಿಮ್ಗೆ ಗೊತ್ತು? ಅವಳು ಬರೀ ಕಳ್ಳಿ ಅಲ್ಲ ಸರ್, ಕೊಲ್ಗಡಿಕೆ. ಆ ಹಾಸ್ಪಿಟಲ್ ಅಲ್ಲಿ ನಮ್ಮ ಹುಡುಗಿ ಅಡ್ಮಿಟ್ ಆಗಿದ್ದಾಳಲ್ಲ, ಅವಳನ್ನ ಇವಳು ಕೊಲ್ಲಕ್ ಬಂದಿರ್ಬೇಕು. ಸರ್, ನನ್ನೊಂದು ರಿಕ್ವೆಸ್ಟ್. ಹೇಳಿ ಸರ್, ಏನಾಗ್ಬೇಕು? ಸರ್, ಒಂದು 5-10 ನಿಮಿಷ ಅವಳನ್ನ ವಾಚ್ ಮಾಡ್ಕೊಂಡು ಅಲ್ಲೇ ಇರಕ್ಕಾಗತ್ತಾ? ಈ ವಿಷಯನ ನನ್ನ ಮಗ ಅಳಿಯನಿಗೆ ಹೇಳ್ಬಿಡ್ತೀನಿ. ಸರ್, ಅವಳನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ, ಸೀದಾ ಅಲ್ಲಿಗೆ ಬರಕ್ಕೆ ಹೇಳ್ಬಿಡ್ತೀನಿ. ಖಂಡಿತ ಸರ್, ಇಂಥ ಕಳ್ಳರಿಗೆ ಅಲ್ಲ ಕೊಲೆಗಡುಕರಿಗೆ ಶಿಕ್ಷೆ ಆಗ್ಲೇಬೇಕು. ನಾನು ವಾಚ್ ಮಾಡ್ತಾ ಇರ್ತೇನೆ, ಬನ್ನಿ ಸರ್. ಸಿಸ್ಟರ್, ಇಲ್ಲಿ ಬನ್ನಿ. ಇವ್ರನ್ನ ರಾಧಾ ಇರೋ ವಾರ್ಡಿಗೆ ಕರ್ಕೊಂಡೋಗಿ, ಇವ್ರ ಜೊತೆ ಹೋಗಿ. ಥ್ಯಾಂಕ್ ಯು. ವೆಲ್, ಬನ್ನಿ ಮೇಡಮ್. ಅಲ್ಲಿದೆಯಲ್ಲ, ಅದೇ ರಾಧಾ ಅವ್ರ ವಾರ್ಡು. ಅವ್ರ ಪರ್ಮಿಷನ್ ತಗೊಂಡು ಒಳಗಡೆ ಹೋಗ್ಬೇಕಾಗುತ್ತೆ. ಸರಿ, ಆಯ್ತು. ಇವಳನ್ನ ಕಾಯೋದಕ್ಕೆ ಪೊಲೀಸರು ಬಂದು ನಿಂತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ನನ್ನ ವಿರುದ್ಧ ಇವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನನಗೇನ್ ಮಾಡ್ಲಿ? ಈ ರಾಧಾ ಚಾಪ್ಟರ್ ಕ್ಲೋಸ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದ್ರೆ ಇದೇನಪ್ಪ ಇದು? ಇವಳನ್ನ ಹೇಗ್ ಕೊಲ್ಲೋದು? ಹೇಳಿ ಮಾವ, ಎಲ್ಲಿದ್ಯಾ ಮಾಧವ? ಈಗಷ್ಟು ಆಫೀಸ್ ಕಡೆ ಹೊರಟಿದ್ದೀನಿ. ಏನ್ ವಿಷಯ? ಅದು ಮಹೇಶ್ವರಿ ಹಾಸ್ಪಿಟಲ್ ಅಲ್ಲಿ ಹೌದಾ? ಸರಿ, ನಾನು ಈಗಲೇ ಹಾಸ್ಪಿಟಲ್ ಕಡೆ ಹೋಗ್ತೀನಿ. ಮಾವ, ಪ್ರವೀಣ್ಗೆ ಒಂದು ಫೋನ್ ಮಾಡಿ. ಪ್ರವೀಣ್ ಅಲ್ಲೇ ಇದ್ದಾರೆ, ರುಕ್ಕುನು ಅಲ್ಲೇ ಇದ್ದಾರೆ, ರಾಧಾ ಅವ್ರ ತಾಯಿ ಕೂಡ ಜೊತೆನೆ ಇದ್ದಾರೆ. ಮಾವ, ಗಾಬರಿ ಆಗುವಂಥದ್ದು ಏನೂ ಇಲ್ಲ, ಅಲ್ಲಿ ಪೊಲೀಸರು ಕೂಡ ಇದ್ದಾರೆ. ಆ ಮಹೇಶ್ವರಿ ರಾಧಂಗೆ ಏನೂ ಮಾಡೋದಕ್ಕಾಗಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಈಗಲೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸರಿ, ನಾನು ಪ್ರವೀಣ್ಗೆ ಕಾಲ್ ಮಾಡ್ತೀನಿ. ಅವ್ರು ಯಾರೋ ಮಹೇಶ್ವರಿನ ವಾಚ್ ಮಾಡಿ ನಿಮಗೆ ಹೇಳಿದ್ರು ಅಂದ್ರಲ್ಲ, ಅವ್ರ ನಂಬರ್ ಕಳಿಸಿದ್ರೆ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಸರಿ, ಈಗಲೇ ಮೆಸೇಜ್ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಅವಳು ಈ ಸರಿ ತಪ್ಪಿಸ್ಕೋಬಾರ್ದು. ಸಿಗದೆ ಲೋಕತಾಳೆ ಮಾವ, ಇವತ್ತೊಳಗೊಂದು ಗತಿ ಕಾಣಿಸ್ತಾರೆ. ಸರಿ, ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ, ನನಗೆ ಇಮಿಡಿಯೇಟ್ ನಂಬರ್ ಕಳಿಸಿ, ನೀವು ಅವ್ರ ಹತ್ರ ಮಾತಾಡಿ. ಹಾಂ, ಸರಿಯಪ್ಪ. ದೇವು ಊರಲ್ಲಿಲ್ಲ ರಾದ, ಪಾಪ ಅವನಿಗೆ ವಿಷಯ ಗೊತ್ತಾಗಿಲ್ಲ. ಹೇಳದ್ ಬೇಡ ಅಮ್ಮ, ಸುಮ್ನೆ ಎಲ್ಲ ಕೆಲ್ಸನೂ ಬಿಟ್ಟು ಇಲ್ಲಿ ಬಂದ್ಬಿಡ್ತಾನೆ. ನಾನು ಡಿಸ್ಚಾರ್ಜ್ ಆದ್ಮೇಲೆ ಹೇಳಿದ್ರಾಯ್ತು. ಅಯ್ಯೋ, ಔಷಧಿ ತರಕ್ಕೆ ಹೋದಕ್ಕ ಫೋನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರಲ್ಲ, ಯಾರು ಕಾಲ್ ಮಾಡ್ತಿದ್ದಾರೆ? ಇರ್ಲಿ ಬಿಡು, ಇನ್ನೇನು ಬರ್ತಾರೆ. ರಾಧಾ, ರುಕ್ಕು ಇಲ್ಲಮ್ಮ, ಮೆಡಿಸಿನ್ಸ್ ತರಕ್ಕೆ ಹೋಗಿದ್ದಾರೆ. ಯಾಕೆ, ಏನಾಯ್ತು? ಎಲ್ಲರೂ ಗಾಬರಿಯಲ್ಲಿದ್ದೀರಾ? ಏನೂ ಇಲ್ಲ ರಾಧಾ, ಹೆದರ್ಕೋಬೇಡ. ಮಹೇಶ್ವರಿ ಹಾಸ್ಪಿಟ್ಲಿಗೆ ಬಂದಿದ್ದಾಳಂತೆ. ಅಯ್ಯೋ ದೇವ್ರೆ, ರಾಧಾ ಈಗೇನ್ ಮಾಡುದು? ಗಾಬರಿ ಆಗ್ಬೇಡಿ ಮಾ, ಹೇಗಿದ್ರು ಪೊಲೀಸ್ನವ್ರು ನಮ್ಮ ಜೊತೆ ಇದಾರಲ್ಲ. ಅವಳೆಲ್ಲೇ ಇದ್ರು ನಾವುಗಳು ಹೋಗಿ ಹಿಡಿತೀವಿ. ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ. ನೋಡಿ, ನಿಮ್ಮ ಜೊತೆ ಈ ವಾರ್ಡ್ ಬಾಯ್ ಇರ್ತಾರೆ, ನಾವು ಹೋಗಿ ಮಹೇಶ್ವರಿನ ಹುಡುಕ್ತೀವಿ. ರುಕ್ಕು ಬಂದ ತಕ್ಷಣ ಹೇಳ್ಬಿಡಮ್ಮ, ಅವಳು ಯಾಕೋ ನನ್ನ ಫೋನೇ ರಿಸೀವ್ ಮಾಡ್ತಿಲ್ಲ. ಹಾಂ, ಬನ್ನಿ ಸರ್. ರಾಧಾ, ಆ ರಾಕ್ಷಸಿ ಖಂಡಿತ ನಿನ್ಗೇನು ಮಾಡೋದಕ್ಕೆ ಬಂದಿರ್ತಾಳೆ. ಅಮ್ಮ,
ನೀನೇನು ಹೆದರ್ಕೋಬೇಡ, ಎಲ್ಲರೂ ಇದಾರಲ್ಲ. ಅದಕ್ಕಿಂತ ಹೆಚ್ಚಾಗಿ ದೇವ್ರು ಅಂತ ಒಬ್ಬ ಇದ್ದಾನೆ, ಅವಳಿಂದ ನಮ್ಗೇನು ಮಾಡೋದಕ್ಕಾಗೋದಿಲ್ಲ. ನಿನಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಬೀದಿಲ್ ಬಿದ್ದು ಭಿಕ್ಷೆ ಎತ್ತಬೇಕು, ಒಂದೊಂದು ಅಗಳಿಗೂ ಕಷ್ಟ ಪಡ್ಬೇಕು. ನಿಲ್ಲಕ್ ನೆಲೆ ಇಲ್ದೆ ಚಳಿ ಮಳೆ ಗಾಳಿಗೆ ಸಿಕ್ಕಿ ನರಳಾಡ್ಬೇಕು. ಹೋದ ಕಡೆ ಎಲ್ಲ ನೀನು ಚೀ ತೂ ಅಂತ ಅನ್ನಿಸ್ಕೋಬೇಕು. ಯಾರು ನಿನಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರಬಾರ್ದು. ಯಾಕಾದ್ರೂ ಈ ಜೀವ ಬದುಕಿದ್ಯೋ ಅಂತ ಒಂದೊಂದು ಕ್ಷಣನೂ ನೀನ್ ನರಳ್ಬೇಕು. ಏನೇ ಹಾಗೆ ನೋಡ್ತಿದ್ಯಾ, ನೀನಾಗ ನೀನೆ ಹೋಗ್ತೀಯೋ ಇಲ್ಲ? ಹೋಗ್ತೀನಿ. ಇನ್ಯಾವತ್ತು ನೀನ್ ಈ ಕೆಟ್ಟ ಮುಖನ ನನಗೆ ತೋರಿಸ್ಬೇಡ, ಹೊರಟೋಗು ಹೋಗೆ. ರುಕ್ಮಿಣಿ, ನೀನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನನ್ನ ಬಳಸ್ಕೊಂಡು ನಾನೇನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆಸ್ತಿಗೆ ನಾನೇ ಒಡತಿ ಆಗೋ ಹಾಗೆ ಕನಸು ಕಂಡಿದ್ದೆ. ಬೆಣ್ಣೆಲಿ ಕೂದು ತೆಗಿಯೋ ತರ ನೈವಾಗಿ ಮಾತಾಡ್ತಾ ನಿನಗೊಂಚೂರು ಅನುಮಾನನ ಬರ್ದಿರೋ ಹಾಗೆ ನಾನಿದ್ದೆ. ಆದ್ರೆ ರಾಧಾಯಿಂದ ಎಲ್ಲ ಹಾಳಾಗೋಯ್ತು. ನಾನು ರಾಧನ್ನ ಕೊಲ್ಬೇಕು ಅಂತ ಟ್ರೈ ಮಾಡಿದೆ, ಆದ್ರೆ ಅವಳು ಬಚಾವಾಗ್ಬಿಟ್ಲು. ಇಲ್ಲಾದ್ರೂ ನನ್ನ ಕೆಲಸ ಮುಗಿಸೋಣ ಅಂತ ಬಂದ್ರೆ ಆಗೋ ತರ ಕಾಣಿಸ್ತಾ ಇಲ್ಲ. ಪೊಲೀಸ್ನವ್ರು ಬೇರೆ ಇದ್ದಾರೆ, ನಾನು ಎಂತ ದಡ್ಡಿ? ಅವಳನ್ನ ಕೊಲ್ಲೋ ಬದಲು ನಿನ್ನನ್ನೇ ಕೊಲ್ಬಹುದಲ್ವಾ? ನಿನ್ನ ಸುಖ ಎಲ್ಲ ಹಾಳಾಗ್ಬೇಕು ಅಂತಾನೆ ಅಲ್ವಾ ನಾನು ಇಷ್ಟೆಲ್ಲ ಮಾಡಿದ್ದು? ನನಗಿಲ್ದಿರೋ ಅದೃಷ್ಟ, ನನಗಿಲ್ದಿರೋ ಗಂಡನ ಪ್ರೀತಿ ಎಲ್ಲ ನಿನಗೆ ಯಥೇಚ್ಛವಾಗಿ ಸಿಗ್ತಾ ಇದೆ. ನಾನದನ್ನ ಹಾಳು ಮಾಡಿದ್ಮೇಲೂ ಅದೆಲ್ಲ ನಿನಗೆ ಪದೇ ಪದೇ ಸಿಗ್ತಾ ಇದೆ. ಹೊಟ್ಟೆ ಉರಿಯುತ್ತೆ ಕಣೆ, ನಾನಿನ್ನ ಕೊಲ್ಲೋದೆ ಇದಕ್ಕೆಲ್ಲ ಪರಿಹಾರ. ಕೊಲ್ತೀನಿ, ನಿನ್ನನ್ನೇ ಕೊಲ್ತೀನಿ. ಹೇಗಿದ್ರು ಜೈಲ್ಗೆ ಹೋಗ್ತೀನಿ, ನಿನ್ನನ್ನ ಕೊಂದು ಆಮೇಲೆ ನಾನು ಖುಷಿಯಿಂದನೇ ಜೈಲ್ಗೆ ಹೋಗ್ತೀನಿ ರುಕ್ಮಿಣಿ. ಹಲೋ ಸರ್, ನಮಸ್ತೆ. ನಾನು ಪ್ರವೀಣ್ ಅಂತ ಮಾತಾಡೋದು. ನನ್ನ ತಂಗಿ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು. ನೀವು ಹಾಸ್ಪಿಟ್ಲಲ್ಲಿ ಇದ್ದೀರಾ ತಾನೆ? ಹಾಂ ಹೌದು ಸರ್. ನೀವು ಎಕ್ಸಾಕ್ಟಾಗಿ ಎಲ್ಲಿದ್ದೀರಾ ಅಂತ ಹೇಳಿ, ನಾನು ಇನ್ಸ್ಪೆಕ್ಟರ್ ಜೊತೆ ಬರ್ತಾ ಇದ್ದೀನಿ. ಓಕೆ ಸರ್. ಹಾಂ ಓಕೆ ಓಕೆ ಸರ್. ಸಹಾಯ ಆಗ್ಬೇಕಣವ. ಯಾಕೇನಾಯ್ತು? ಅದು ನಮ್ಮ ಯಜಮಾನ್ರಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟದೆ, ಜ್ಞಾನ ತಪ್ಪಿಟ್ಟದೆ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಒಂಚೂರು ವಾರ್ಡ್ ಹತ್ರ ಇರ್ತೀರಾ ನಿಮ್ದು ಅಮ್ಮಯ್ಯ? ಸರಿ, ಎಲ್ಲಿ ತೋರಿಸಿ. ಬಾವ ಬಾವ. ಎಲ್ಲಿದ್ದಾರೆ ನಿಮ್ಮ ಹಸ್ಬೆಂಡ್? ಏಯ್, ಏನ್ ಮಾಡ್ತಿದ್ಯಾ? ಯಾರ್ ನೀನು? ಯಾಕೆ ಚಾಕು ಇಟ್ಕೊಂಡಿದ್ಯಾ? ಯಾಕೆ ಅಂದ್ರೆ ನಿನ್ನನ್ನ ಸಾಯಿಸೋದಕ್ಕೆ. ಏಯ್, ಯಾರ್ ನೀನು? ಬಿಡೆ. ನಾನಿನ್ ಬಿಡಲ್ಲ, ನನ್ನೇ ತಪ್ಪಿಸ್ಕೋತ್ಯಾ? ಯಾರ್ ನೀನು? ಬಿಡು. ಯಾರ್ ನೀನು?